ನಾನು ಮೊದಲು ಆ ಸಿನಿಮಾ ನೋಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತೀನಿ, ಯಾಕೆಂದರೆ ತುಂಬ ಗದ್ದಲ ಇರುತ್ತೆ, ಸಿಕ್ಕಾಬಿಟ್ಟೆ ನುಕ್ಕು. ಈಗಂತೂ ಅಪ್ಪುವ್ರ ಸಿನಿಮಾ ಬಂದರೆ ಕಾಯ್ತಾ ಇದ್ದಾರೆ ಜನ. ನನಗೆ ಆ ಅವಕಾಶ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನಂತೂ ಪ್ರಯತ್ನ ಮಾಡ್ತೀನಿ. ಅದರಲ್ಲಿ ಶಿವರಾಜ್ಕುಮಾರ್ ಅವರು ಧ್ವನಿ ಕೊಟ್ಟಿದ್ದಾರೆ ಎಲ್ಲ ಕೇಳಿದ್ದೀನಿ, ಆದರೆ ನಾವು ಏಜಾದವರು ಅಷ್ಟೆಲ್ಲ ಗದ್ದಲದಲ್ಲಿ ನುಗ್ಗಿ ಮಾಡಿ ಹೋಗೋಕ್ಕಾಗಲ್ಲ. ಏನಾದ್ರು ಪ್ರಯತ್ನ ಪಟ್ಟು ಯಾರ ಸಹಾಯದಿಂದನಾರು ಹೋಗೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ, ನೋಡ್ತೀನಿ. ಯಾಕೆ ಅಂತಂದರೆ ಅವ್ರನ್ನ ಎಷ್ಟು ನೋಡಿದ್ರು ಸಾಕಲ್ಲ, ಕೋಟ್ಯಾಧಿಪತಿಯಲ್ಲಿ ಎಂತೆಂಥ ಒಂದು ಸನ್ನಿವೇಶಗಳನ್ನು ನೋಡ್ತಿದ್ವಿ ಕೋಟ್ಯಾಧಿಪತಿ ಇದನ್ನೆಲ್ಲ. ಹೀಗಾಗಿ ಅವ್ರನ್ನ ಮರೆಯೋಕ್ಕೆ ಸಾಧ್ಯವೇ ಇಲ್ಲ.